ಎಷ್ಟೇ ಬಿಸಿಲು ಬಿಳಿ ಗಾಳಿ ಬಿರಿ ತಡೆ ನಿಲ್ಲೋ ಶಕ್ತಿ ನಮ್ಮ ಸುಗಂಧಿ ಬಾಳೆಗಿದೆ. ಸ್ಥಳೀಯರೇ ಇಲ್ಲಿ ಮಾರ್ಕೆಟಿಂಗ್ ಮಾಡೋ ಪದ್ಧತಿ ಬೆಳೆಸ್ಕೊಂಡಿದ್ದೀವಿ. ಪಕ್ಕದ ರಾಜ್ಯಗಳಿಗೆ ಇಲ್ಲಿಂದ ರಫ್ತು ಆಗುತ್ತೆ ಈ ಸುಗಂಧಿ ಬಾಳೆ. ಕನಿಷ್ಠ 20 ಕೆಜಿ ಆವರೇಜ್ ಗೊನೆ ಬಂದ್ರೂ ಸಹ ಒಂದು ಗೊನೆಗೆ ಕನಿಷ್ಠ 400 ರಿಂದ 500 ರೂಪಾಯಿ ಗೊನೆಗೆ ತಗಲುತ್ತೆ. ಕನಿಷ್ಠ ಏನಂದ್ರೆ 1 ಲಕ್ಷ ವರೆಗೂ ನಮಗೆ ಆದಾಯ ಸಿಗೋದು ನಿಶ್ಚಿತ. ಹೊಸಪೇಟೆಯಲ್ಲಿ ಹೆಚ್ಚು ಫೇಮಸ್ ಆಗಿರುವ ಬಾಳೆ ತಳಿ ದಶಕಗಳಿಂದ ಈ ತಳಿಯ ಬಾಳೆ ಬೆಳಿತಾ ಇರುವ ರೈತರು ಹಲವು ವರ್ಷದವರೆಗೆ ಆದಾಯ ತಂದು ಕೊಡುವ ಬಾಳೆ ಸುಗಂಧಿ ಬಾಳೆ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ಸುಗಂಧಿ ಬಾಳೆ ಅಥವಾ ಪೂವನ್ ನಮ್ಮ ರಾಜ್ಯದಲ್ಲಿ ಬೆಳಿತಾ ಇರುವ ಪ್ರಮುಖ ಬಾಳೆ ತಳಿ ಅದರಲ್ಲೂ ಹಂಪಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಗಂಧಿ ಬಾಳೆ ಬೇಸಾಯ ಹೆಚ್ಚು. ಈ ಪ್ರದೇಶದ ರೈತರು ಸುಗಂಧಿ ಬಾಳೆ ಬೆಳೆದು ನಿಶ್ಚಿತ ಆದಾಯವನ್ನ ಗಳಿಸುತ್ತಾ ಇದ್ದು ಬೇರೆ ಬಾಳೆಗಿಂತ ಸುಗಂಧಿ ಬಾಳೆಯನ್ನೇ ಹೆಚ್ಚಾಗಿ ಬೆಳಿತಾ ಇದ್ದಾರೆ. ಇಂದು ಸುಗಂಧಿ ಬಾಳೆಯ ಬೇಸಾಯದ ಬಗ್ಗೆ ವಿವರ ತಿಳಿಯೋಣ ಬನ್ನಿ. ಮೂಲತಃ ಉಷ್ಣವಲಯದ ಹಣ್ಣಿನ ಬೆಳೆಯಾದ ಬಾಳೆಯನ್ನು 140 ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬೆಳೆಯಲಾಗುತ್ತಿದೆ. ಭಾರತದಲ್ಲಿ ಬಾಳೆಹಣ್ಣು ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿದ್ದು ನಮ್ಮಲ್ಲಿ ಒಟ್ಟು 30.5 ದಶಲಕ್ಷ ಟನ್ ಬಾಳೆಹಣ್ಣು ಉತ್ಪಾದನೆಯಾಗುತ್ತಿದೆ. ಇನ್ನು ಭಾರತದಲ್ಲಿ ಆಂಧ್ರಪ್ರದೇಶ ಬಾಳೆ ಬೇಸಾಯದಲ್ಲಿ ಅಗ್ರ ಸ್ಥಾನದಲ್ಲಿದ್ದು ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ. ಬಾಳೆ ಬೇಸಾಯದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದ್ದು ನಮ್ಮ ರಾಜ್ಯದಲ್ಲಿ 37 ಲಕ್ಷ ಟನ್ ಬಾಳೆ ಉತ್ಪಾದನೆಯಾಗಿದ್ದು ರಾಷ್ಟ್ರದ ಒಟ್ಟು ಬಾಳೆ ಉತ್ಪಾದನೆಯಲ್ಲಿ ರಾಜ್ಯದ ಪಾಲು ಶೇಕಡಾ 11.44 ಇದೆ. ಭಾರತದಲ್ಲಿ 50 ಕ್ಕೂ ಹೆಚ್ಚು ತಳಿಗಳ ಬಾಳೆ ಬೆಳೆಯಲಾಗುತ್ತೆ. ಹಂಪಿ ಸುತ್ತಮುತ್ತ ಸುಗಂಧಿ ಬಾಳೆ ಬೇಸಾಯ ಹೆಚ್ಚು. ಭಾರತದಲ್ಲಿ ಸುಮಾರು 50 ಕ್ಕೂ ಹೆಚ್ಚು ತಳಿಗಳ ಬಾಳೆ ಬೆಳೆಯಲಾಗುತ್ತೆ. ರಾಜ್ಯದಲ್ಲಿ ಪಚ್ಚಬಾಳೆ, ಏಲಕ್ಕಿ ಬಾಳೆ, ರೋಬಸ್ಟಾ, ಗ್ರ್ಯಾಂಡ್ 9 ಅಥವಾ G9, ನಂಜನಗೂಡು ರಸಬಾಳೆ, ಪೂವನ್ ಕೆಂಪು ಬಾಳೆ ಅಥವಾ ಕಮಲಾಪುರ ಬಾಳೆ, ನೇಂದ್ರನ್ ಮಧುರಂಗ ಬಾಳೆಯನ್ನು ಬೆಳೆಯಲಾಗುತ್ತಿದೆ. ಅದರಲ್ಲೂ ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆ ಹೆಚ್ಚು ಫೇಮಸ್. ರೈತರು ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವ ಮತ್ತು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯುತ್ತಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರುವ ಐತಿಹಾಸಿಕ ತಾಣ ಹಂಪಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಗಂಧಿ ಬಾಳೆಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಈ ಪ್ರದೇಶದಲ್ಲಿ ಬೇರೆ ತಳಿಗಳ ಬಾಳೆಯನ್ನು ಬೆಳೆಯಲಾಗುತ್ತಿದ್ರೂ ಸಹ ಸುಗಂಧಿ ಬಾಳೆಗೆ ಇಲ್ಲಿ ಮೊದಲ ಆದ್ಯತೆ. ಸುಗಂಧಿ ಬಾಳೆ ಪನಾಮಾ ಸೊರಗು ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿದೆ. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೊಸಪೇಟೆ ಭಾಗದಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯಲಾಗ್ತಿತ್ತು. ಆದರೆ ಕಬ್ಬಿಗೆ ಉತ್ತಮ ಬೆಲೆ ಸಿಗದಿದ್ದ ಹಿನ್ನೆಲೆಯಲ್ಲಿ ರೈತರು ಪರ್ಯಾಯ ಬೆಳೆಯ ಹುಡುಕಾಟದಲ್ಲಿದ್ದರು. ಆಗ ತಮಿಳುನಾಡು ಮೂಲದ ಪೂವನ್ ಅಥವಾ ಸುಗಂಧಿ ಬಾಳೆ ಹೊಸಪೇಟೆ ಭಾಗಕ್ಕೆ ಪರಿಚಿತವಾಗಿತ್ತು. ಸುಗಂಧಿ ಬಾಳೆ ಪನಾಮಾ ಸೊರಗು ರೋಗ ಮತ್ತು ಎಲೆಚುಕ್ಕೆ ರೋಗಗಳಿಗೆ ಪ್ರತಿರೋಧಕ ಶಕ್ತಿ ಹೊಂದಿದೆ. ಸುಗಂಧಿ ಬಾಳೆಯ ಗಿಡಗಳು ಎತ್ತರವಾಗಿದ್ದು ತೆಳು ಸಿಪ್ಪೆಯಿಂದ ಕೂಡಿದ ಚಿಕ್ಕ ಗಾತ್ರದ ಹಣ್ಣುಗಳನ್ನು ಹೊಂದಿರುತ್ತವೆ. ಪ್ರತಿ ಗೊನೆಯಲ್ಲಿ ಸರಾಸರಿ 200 ರಿಂದ 225 ಹಣ್ಣುಗಳಿರುತ್ತೆ. ಹಣ್ಣು ಸ್ವಲ್ಪ ಹುಳಿಯಾಗಿದ್ರೂ ತಿನ್ನಲು ರುಚಿಕರವಾಗಿರುತ್ತವೆ. ಈ ಹಿನ್ನೆಲೆಯಲ್ಲಿ ಸುಗಂಧಿ ಬಾಳೆ ಇಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಿದೆ. ಈಗ ಸರಿಸುಮಾರು ಈಗ ಬಾಳೆಯಲ್ಲಿ ಸುಮಾರು ನಾನಾ ರೀತಿ ಬಾಳೆಗಳು ಸಿಗುತ್ತೆ. ಅಲ್ಲಿ ಏಲಕ್ಕಿ ಬಾಳೆ ಮತ್ತು ನಮ್ಮ ಭಾಗದಲ್ಲಿ ಸ್ಪೆಷಲಿ ಸುಗಂಧಿ ಜೊತೆಗೆ ಸಕ್ಕರೆ ಬಾಳೆ ಅಂತ ಬೆಳಿತೀವಿ. ಅದ್ರ ಜೊತೆ ಜೀನೆನ್ ಹಸಿರು ಬಾಳೆನೂ ಬೆಳಿತಾರೆ. ಬಟ್ ನಮ್ಮ ಭಾಗದಲ್ಲಿ ಸುಮಾರು ಸುಗಂಧಿ ಬಾಳೆನೇ ಹೇರಳವಾಗಿ ಯಾಕೆ ಬೆಳಿತೀವಿ ಅಂದರೆ, ಈಗ ಏಲಕ್ಕಿ ಅನ್ನೋದು ಅದಕ್ಕೊಂದು ವಾಣಿಜ್ಯ ಬೆಳೆ, ಅದು ಹೈಬ್ರಿಡ್ ತಳಿ ಥರ. ಅಂದರೆ ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಅದು ಭಾಳ ದೀರ್ಘಕಾಲ ಅವಧಿಯವರೆಗೂ ಬಾಳೆ ಫಸಲು ಕೊಡಲ್ಲ. ಸುಗಂಧಿ ಬಾಳೆ ಅನ್ನೋದು ನಮ್ಮ ತಾಪಮಾನಕ್ಕೆ ಹೊಂದಿಕೊಂಡಿರುವಂಥ ಬೆಳೆ ಆಗಿದೆ. ಅಂದರೆ ನಮ್ಮ ಇಲ್ಲಿರೋ ಹೆಚ್ಚಿನ ತಾಪಮಾನ, ಬಿಸಿಲುಗಾಲದಲ್ಲಿ ಸುಮಾರು 38-40 ಡಿಗ್ರಿ ಟೆಂಪರೇಚರ್ಗೆ ನಮ್ಮ ಬಾಳೆ, ಸುಗಂಧಿ ಬಾಳೆ, ಏಲಕ್ಕಿ ಬಾಳೆ ಸುಮಾರು ವರ್ಷ ಬಾಳೆ, ಕನಿಷ್ಠ ಅಂದರೆ 2-3 ವರ್ಷದಲ್ಲಿ ಅದಕ್ಕೆ ಮತ್ತೆ ಕಂಪ್ಲೀಟ್ ಆಗಿ ತೆಗೆದು ಮತ್ತೆ ಹೊಸ ನಾಟಿ ಮಾಡಬೇಕಂಥ ಪದ್ಧತಿ. ಆದರೆ ಸುಗಂಧಿ ಬಾಳೆ ಆಗಲ್ಲ, ಇಲ್ಲಿ ಈ ತಾಪಮಾನಕ್ಕೆ ಹೊಂದಿರುವಂಥ ಬೆಳೆ ಆಗಿರೋದ್ರಿಂದ ಸುಮಾರು ಎಷ್ಟೇ ಬಿಸಿಲಾದ್ರೂ ಇದಕ್ಕೆ ತಡೆದುಕೊಳ್ಳುವಂಥ ಶಕ್ತಿ ಇದೆ. ಅಂದರೆ ಇದು ನಮ್ಮ ಆಡುಭಾಷೆಯಲ್ಲಿ ಜವಾರಿ ಬ್ರೀಡ್ ಥರ ಇದು. ಎಷ್ಟೇ ಬಿಸಿಲು ಬಿಳಿ ಗಾಳಿ ಬಿರಿ ತಡೆ ನಿಲ್ಲೋ ಶಕ್ತಿ ನಮ್ಮ ಸುಗಂಧಿ ಬಾಳೆಗಿದೆ. ಹಾಗಾಗಿ ಈ ಸುಗಂಧಿ ಬಾಳೆಯನ್ನು ಅತಿ ಹೆಚ್ಚಾಗಿ ಬೆಳೆದಿದೆ. ಇದರಿಂದ ಸಣ್ಣ ರೈತರಿಗೆ ಯಾವುದೇ ರೀತಿ ನಷ್ಟ ಆಗಲಿರಿಂದ ಹೊರಗೆ ಬರ್ತಾರೆ.
ಈಗ ಬೇರೆ ರೀತಿ ಬೆಳೆದ್ರಿಂದ ನಮಗೆ ಸರ್ವೇ ಸಾಮಾನ್ಯವಾಗಿ ನಷ್ಟ ಅನುಭವಿಸೋದು ಸಹಜ. ಆದರೆ ಸುಗಂಧಿ ಬಾಳೆ ಬೆಳೆದ್ರಿಂದ ಅದರ ನಿರ್ವಹಣೆ ವೆಚ್ಚನೂ ಕಡಿಮೆ, ಅದರ ವಾರ್ಷಿಕ ಸುಮಾರು ದೀರ್ಘಾವಧಿವರೆಗೆ ಅದು ಫಸಲು ನಮಗೆ ಸಿಗುತ್ತೆ. ಸೊ ಇದರಿಂದ ಸುಗಂಧಿ ಬಾಳೆ ನಮ್ಮಲ್ಲಿ ಹೊಂದಿಕೊಂಡಿರೋ ಬೆಳೆ. ಅದಕ್ಕಾಗಿ ನಮ್ಮ ಹಂಪಿ ಮತ್ತು ಸುತ್ತಲೂ ಹೊಸಪೇಟೆ ಹಂಪಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಸುಗಂಧಿ ಬಾಳೆ ಬೆಳೀತಾ ಇದ್ದೀವಿ. ಪ್ರವೀಣ್ ಕುಮಾರ್ ಅವರು 3.5 ಎಕರೆಯಲ್ಲಿ ಬಾಳೆ ಕೃಷಿ ಮಾಡುತ್ತಿದ್ದಾರೆ. ಅದರಲ್ಲಿ ಹೆಚ್ಚಿನಂಶ ಸುಗಂಧಿ ಬಾಳೆಯನ್ನೇ ಬೆಳೆಯುತ್ತಿದ್ದಾರೆ. ಸುಗಂಧಿ ಬಾಳೆಯನ್ನು ಟಿಶ್ಯೂ ಕಲ್ಚರ್ ಸಸಿಗಳು ಮತ್ತು ಕಂದುಗಳನ್ನು ಬಳಸಿ ಬೆಳೆಯಬಹುದು. ಆದರೆ ಈ ಭಾಗದ ರೈತರು ಬಾಳೆ ಕಂದುಗಳನ್ನೇ ನಾಟಿ ಮಾಡುತ್ತಾರೆ. ಇವರು ಸ್ಥಳೀಯವಾಗಿ ಸುಗಂಧಿ ಬಾಳೆ ಬೆಳೆದಿರುವ ರೈತರಿಂದ ಕಂದುಗಳನ್ನು ತಂದು ನಾಟಿ ಮಾಡುತ್ತಾರೆ. ಇನ್ನು ಇವರು 1 ಎಕರೆಯಲ್ಲಿ 800-900 ಬಾಳೆ ಕಂದುಗಳನ್ನು ನಾಟಿ ಮಾಡಿದ್ದಾರೆ. ಕೃಷಿನ ಫಸ್ಟ್ ಅದ ಮಾಡ್ಕೊಂಡು ಸುಮಾರು ಒಂದು ಎಕರೆಗೆ ಈ ಬಾಳೆ ಸುಗಂಧಿ ಬಾಳೆಯ ಸಸಿಗಳ ಸುಮಾರು 800-900 ಸಸಿಗಳು ಒಂದು ಎಕರೆಗೆ ಅವಶ್ಯ. ಸೊ ಈ ಒಂದು ಎಕರೆಗೆ ಸುಮಾರು 6 ಅಡಿಯಿಂದ 6 ಅಡಿ ಅಂತರದಲ್ಲಿ ನಾಟಿ ಮಾಡ್ತೀವಿ. ಅದು 800-900 ಸಸಿಗಳು ಹೋಗ್ತವೆ ಒಂದು ಎಕರೆಗೆ. ಸೊ ಅದ್ರ ಜೊತೆಗೆ ಇದು ಫಸ್ಟು ನಾವು ಬಾಳೆ ನಾಟಿ ಮಾಡುವಾಗ ಮೊದಲನೇ ಹಂತದ ಬೆಳೆ ಮಾತ್ರ ತುಂಬ ವೆಚ್ಚ ತಗಲುತ್ತೆ. ಅದರಲ್ಲಿ ಒಂದು ಬಾಳೆಗಡ್ಡೆ ಅಂದರೆ ನಾವು ಇಲ್ಲಿ ಸ್ಥಳೀಯವಾಗಿ ನಮ್ಮ ಭಾಗದಲ್ಲಿ ಸಸಿ ಸಿಗಲ್ಲ, ಬಾಳೆಗಡ್ಡೆ ಸಿಗುತ್ತೆ. ಬೇರೆ ಭಾಗದಲ್ಲೆಲ್ಲ ಸಸಿ ಮಾಡಿ ಅದನ್ನು ನೆಡ್ತಾರೆ. ಆದರೆ ಬಟ್ ನಮ್ಮ ಭಾಗದಲ್ಲಿ ಬಾಳೆ ಬದಲಾಗಿ ಇಲ್ಲ ಸ್ಥಳೀಯವಾಗಿ ದೊಡ್ಡದಾದ ಬಾಳೆ ಗಿಡದಲ್ಲಿ ಸಿಕ್ಕಂಥ ಸಣ್ಣ ಪುಟ್ಟ ಗಡ್ಡೆಗಳನ್ನೇ ಅವನ್ನು ಕಟಾವು ಮಾಡಿ ಅವುಗಳ ಮುಖಾಂತರ ಬಾಳೆಯನ್ನು ಅವನ್ನೇ ಪುನಃ ಸಸಿಯಾಗಿ ಬೆಳೆಸಿ ತೋಟವಾಗಿ ಪರಿವರ್ತನೆ ಮಾಡೋದು ಪದ್ಧತಿ. ಇಲ್ಲಿ ಸ್ಥಳೀಯವಾಗಿ ಬಾಳೆ ಸಸಿಗಳೇ ಸಿಗುತ್ತೆ, ಇಲ್ಲೇ ಲಭ್ಯವಿದೆ. ಯಾಕೆಂದರೆ ಇದೇ ಹೇರಳವಾಗಿ ನಮ್ಮ ಹಂಪಿ ಪ್ರದೇಶ ಭಾಗದಲ್ಲಿ ಅತಿ ಹೆಚ್ಚಾಗಿ ಸುಗಂಧಿ ಬಾಳೆ ಅನಾದಿ ಕಾಲದಿಂದಲೂ ಅಂದರೆ ಸುಮಾರು 100 ವರ್ಷಗಳಿಂದ ಬೆಳೀತಾ ಇರೋದ್ರಿಂದ ನಾವು ಈ ಸುಗಂಧಿ ಬಾಳೆಯ ಸಸಿಗಳನ್ನು ಬೇರೆ ಕಡೆ ತರೋದಕ್ಕಿಂತ ಇಲ್ಲೇ ಸ್ಥಳೀಯವಾಗಿ ಸುಮಾರು 4-5 ಕಿಲೋಮೀಟ್ರಲ್ಲೇ ನಮಗೆ ಸಸಿಗಳು ಸಿಗ್ತವೆ. ಅಂದರೆ ಸಸಿ ಅನ್ನೋದಕ್ಕಿಂತ ಬಾಳೆ ಗಡ್ಡೆಗಳು ಸಿಗ್ತವೆ, ಅವುಗಳನ್ನೇ ನಾವು ಅದ ಮಾಡಿರೋ ಗದ್ದೆ ಇಲ್ಲಿ ಅಂದರೆ ಸುಮಾರು ಎಕರೆಗೆ 800-900 ಸಸಿಗಳನ್ನು ನೆಡ್ತೀವಿ. ಅದನ್ನು ಸುಮಾರು ಈ ಸುಗಂಧಿ ಬಾಳೆಯನ್ನು 1 ಎಕರೆಗೆ 800-900 ಸಸಿಗಳನ್ನು ಬಾಳೆ ಗಿಡಗಳನ್ನು ನೆಡಲಿಕ್ಕೆ ಬೇಕಾಗುತ್ತೆ. ಅವುಗಳು ಸುಮಾರು 1 ಎಕರೆಯಲ್ಲಿ ಸುಮಾರು 5-6 ಅಡಿ ಉದ್ದ ಮತ್ತು ಅಗಲದ ಅಂತರದಲ್ಲಿ ನಾಟಿ ಮಾಡಲಿಕ್ಕೆ ಇದು ನಡ್ಕೊಂಡು ಬಂದಿರುವಂಥದ್ದು. ಅದಾದ ನಂತರ ಸುಗಂಧಿ ಬಾಳೆಯನ್ನು ಸರಿಸುಮಾರಾಗಿ ಒಂದು ಬಾಳೆ ಸಸಿ ಬೇರೆ ಕಡೆಯಿಂದ ತಂದು ಗದ್ದೆಯಲ್ಲಿ ಟ್ರಾನ್ಸ್ಪೋರ್ಟ್ ಆಗೋದ್ರಲ್ಲಿ 1 ಎಕರೆಗೆ ಸುಮಾರು 12-15 ಸಾವಿರ ರೂಪಾಯಿ ತಗಲುತ್ತೆ ಬಾಳೆ ಸಸಿ. ಒಂದು ಗಡ್ಡೆ ಅಂದರೆ ಸರಿಸುಮಾರು 1 ಗಡ್ಡೆಗೆ 10 ರೂಪಾಯಿಯಿಂದ ಮತ್ತು ಸಾರಿಗೆ ವೆಚ್ಚ ಎಲ್ಲ ಸೇರಿ ಸುಮಾರು 12 ರೂಪಾಯಿ ಒಂದು ಹೆಚ್ಚಾದರೆ ಸರಾಸರಿ ಮೊತ್ತ 1 ಎಕರೆಗೆ 15 ಸಾವಿರ ರೂಪಾಯಿ ಬರೀ ಬಾಳೆಗಡ್ಡೆಗಳನ್ನು ತಂದು ಹೊಲದಲ್ಲಿ ಹಾಕ್ಲಿಕ್ಕೆ ತಗಲುವಂಥ ವೆಚ್ಚ ಇದು. ಬಾಳೆಯನ್ನು ಚಳಿಗಾಲ ಹೊರತುಪಡಿಸಿ ವರ್ಷದ ಯಾವುದೇ ಕಾಲದಲ್ಲಿ ನಾಟಿ ಮಾಡಬಹುದು. ಆದರೆ ಜೂನ್ ಜುಲೈ ಬಾಳೆ ನಾಟಿಗೆ ಅತಿ ಸೂಕ್ತವಾದ ಕಾಲ. ಸುಗಂಧಿ ಬಾಳೆ ಬೆಳೆಯುವ ರೈತರು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಿನಲ್ಲಿ ಕಂದುಗಳನ್ನು ನಾಟಿ ಮಾಡುತ್ತಾರೆ. ರೈತರು ಅಗತ್ಯಕ್ಕೆ ತಕ್ಕಂತೆ ಅಂತರವನ್ನು ನಿರ್ಧರಿಸಿಕೊಂಡು ಸಸಿಗಳನ್ನು ಅಥವಾ ಕಂದುಗಳನ್ನು ನಾಟಿ ಮಾಡಬಹುದು. ಬಾಳೆ ಗಿಡಕ್ಕೆ ಮೊದಲಾಗಿ ಫಸ್ಟ್ ನಾವು ಮಡಿಕೆ ಹೊಡೆದ ನಂತರ ಕೊಟ್ಟಿಗೆ ಗೊಬ್ಬರವನ್ನು ಗದ್ದೆ ತುಂಬ ಅರಿವಾದ್ಮೇಲೆ ರೋಟರೇಟಿಂದ ಭೂಮಿಯಲ್ಲಿ ಗೊಬ್ಬರವನ್ನು ಮಿಶ್ರಣ ಮಾಡಾದ್ಮೇಲೆ ಕಂಪ್ಲೀಟಾಗಿ ಬಾಳೆ ಗಿಡಗಳನ್ನು ತಂದು ಫುಲ್ ಹೊಲದ ಸುತ್ತಲೂ ಅರಿವಿ ಅದಾದಮೇಲೆ ಸುಮಾರು ಅಂತರದಲ್ಲಿ ನಾಟಿ ಮಾಡಲಿಕ್ಕೆ ದಾರವನ್ನು ಬಳಸಿ ಅಂದರೆ ಸುಮಾರು 4-5 ಅಡಿ ಅಂತರದಲ್ಲಿ ನಾಟಿ ಮಾಡಲಿಕ್ಕೆ ದಾರವನ್ನು ಬಳಸಿ ಸುಮಾರು 1 ಅಡಿ ತಗ್ಗನ್ನು ತೆಗೆದಾದ್ಮೇಲೆ ಅಲ್ಲಿ ಗಿಡಗಳನ್ನು ನಾಟಿ ಮಾಡೋ ಪದ್ಧತಿ ಇದೆ. ಅದು ಸುಮಾರು ಮಳೆಗಾಲದ ಸಂದರ್ಭದಲ್ಲಿ ಅದನ್ನು ನಾಟಿ ಮಾಡಿ ಬೆಳೆಯುವಂಥ ಸಮಯ ಅದು, ಮಳೆಗಾಲದ ಸೂಕ್ತವಾದ ಸಮಯ ಆಗಸ್ಟ್ ತಿಂಗಳು. ಪ್ರವೀಣ್ ಅವರು ಸುಗಂಧಿ ಬಾಳೆ ಬೆಳೆಯಲು ಸಾವಯವ ಮತ್ತು ರಾಸಾಯನಿಕ ಎರಡೂ ಪದ್ಧತಿಗಳನ್ನು ಬಳಸುತ್ತಿದ್ದಾರೆ. ಸುಗಂಧಿ ಬಾಳೆಯಲ್ಲಿ ಗೊಬ್ಬರ ನಿರ್ವಹಣೆ ಹೇಗೆ ಮಾಡಿಕೊಳ್ಬೇಕು, ಈ ಬೆಳೆಯಲ್ಲಿ ಎಷ್ಟು ಇಳುವರಿ ಸಿಗುತ್ತೆ ಅನ್ನೋ ವಿವರ ಬನ್ನಿ ನೋಡೋಣ. ಪ್ರವೀಣ್ ಅವರು ಸಾವಯವ ಮತ್ತು ರಾಸಾಯನಿಕ ವಿಧಾನದಲ್ಲಿ ಬಾಳೆ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುತ್ತಿದ್ದಾರೆ. ಇವರು ಬಾಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ನೀಡುತ್ತಾರೆ. ಉಳಿದಂತೆ 5 ದಿನಕ್ಕೊಮ್ಮೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಡ್ರಿಪ್ ಮೂಲಕ ಕೊಡುತ್ತಿದ್ದಾರೆ. ಇನ್ನು ಜೀವಾಮೃತವನ್ನು ಇವರು ಬಾಳೆಗೆ ನೀಡುತ್ತಿದ್ದು ಜೀವಾಮೃತ ತಯಾರಿಸಿ ಡ್ರಿಪ್ ಮೂಲಕ ಅಥವಾ ಗಿಡದ ಬುಡಕ್ಕೆ ನೇರವಾಗಿ ಕೊಡುತ್ತಿದ್ದಾರೆ. ಸರಿಸುಮಾರು ನಾವು ಬಾಳೆ ಗಿಡ ನೆಟ್ಟಾದ್ಮೇಲೆ ಸಾಮಾನ್ಯವಾಗಿ ನೀರು ಹಾಯಿಸಿದ ಸಂದರ್ಭದಲ್ಲಿ ಕಳೆ ಬರೋದಕ್ಕೆ
ಚಲಿಕೆ ಮುಖಾಂತರ ಭೂಮಿಯನ್ನು ಅದ ಮಾಡೋದ್ರಿಂದ ಕಳೆಯನ್ನು ಸಹ ಕಡಿದು ಕ್ಲೀನ್ ಮಾಡೋ ಪದ್ಧತಿ ಅಂದ್ರೆ ಚಲಿಕೆ ಮುಖಾಂತರ ಕಂಪ್ಲೀಟ್ ಗದ್ದೆಯನ್ನೆಲ್ಲ ಅದ ಮಾಡ್ತೀವಿ ಪ್ರತಿ ಸರಿ ಕಸ ಬಂದಾಗಲೂ ಸಹ ಚಲಿಕೆ ಮುಖಾಂತರ ಭೂಮಿಯಲ್ಲಿರೋ ಕಂಪ್ಲೀಟ್ ಕಸವನ್ನು ಕಡಲಿಕ್ಕೆ ಬಳಸ್ತೀವಿ ಅದಾದ ಮೇಲೆ ಇದಕ್ಕೆ ಪೋಷಕಾಂಶವಾಗಿ ನಾವು ಸಾವಯವ ಗೊಬ್ಬರವನ್ನು ಬಳಸ್ತೀವಿ ಅದರ ಜೊತೆಗೆ ನಾವು ಬಾಳೆಯಲ್ಲಿನ ಬಾಳೆ ಬಡ್ಡೆ ಚೆನ್ನಾಗಿ ಬರಲಿಕ್ಕೆ ಕಸ ನಿಯಂತ್ರಣೆ ಜೊತೆಗೆ ಪೋಷಕಾಂಶವಾಗಿ ಜೀವಾಮೃತವನ್ನು ಕೊಡ್ತೀವಿ ಬಾಳೆ ಗಿಡಕ್ಕೆ ಅಂದರೆ ಡ್ರಿಪ್ ಆಗಿದ್ರೆ ಡ್ರಿಪ್ ಅಲ್ಲಿ ಕಳಿಸ್ತೀವಿ ಡ್ರಿಪ್ ಇಲ್ಲದೇ ಇರೋ ಹೊಲಗಳಿಗೆ ಸುಮಾರು ಬಡ್ಡೆಗಳಿಗೆ ಹೋಗಿ ಡ್ರಮ್ ಬಾಕಿಟ್ ಮತ್ತು ಡ್ರಮ್ಗಳಲ್ಲಿ ಕಲಬೆರಿಕೆ ಮಾಡಿರುವಂಥ ಜೀವಾಮೃತ ಗೊಬ್ಬರವನ್ನು ಬಡ್ಡೆ ಸುತ್ತಲೂ ಎರಡು ಡಬ್ಬೆ ಜೀವಾಮೃತವನ್ನು ಸಿಂಪರಣೆ ಮಾಡೋದು ಇದು ಇದರಿಂದ ಬಾಳೆ ಗಿಡಕ್ಕೆ ಬಡ್ಡೆಯಲ್ಲಿ ಬಡ್ಡೆ ಹುಳ ಅಂತ ಬರುತ್ತಲ್ಲ ಬಡ್ಡೆಯಲ್ಲಿ ಕೊರೆಯುವಂಥ ಹುಳಗಳು ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಅದರ ಸ್ಟ್ರೆಂತ್ ಬಡ್ಡೆಯ ಪ್ರಮಾಣವೂ ಸಹ ಹೆಚ್ಚಾಗಿ ಬರುತ್ತೆ ಬಡ್ಡೆ ಚೆನ್ನಾಗಿದ್ದರೆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ತುಂಬ ಉದ್ದನೆಯ ಗೊನೆ ಬಿಡಲಿಕ್ಕೆ ಸಹಾಯ ಆಗುತ್ತೆ ಬಾಳೆಯಲ್ಲಿ ಸಾಕಷ್ಟು ರೋಗ ಮತ್ತು ಕೀಟಗಳು ಕಂಡುಬರುತ್ತವೆ ಅವು ಯಾವುವು ಎಂದು ನೋಡುವುದಾದ್ರೆ ಪ್ರಮುಖ ರೋಗ ಕೀಟಗಳು ಗಡ್ಡೆ ಕೊರೆಯುವ ಹುಳು ಕಪ್ಪು ಅಥವಾ ಕಂದು ಬಣ್ಣದ ಮೂತಿ ಹುಳುವಿನ ಮರಿಹುಳುಗಳು ಕಂದುಗಳನ್ನು ಕೊರೆದು ತಿನ್ನುತ್ತವೆ ಅಂತಹ ಕಂದುಗಳ ಮೇಲೆ ಸಣ್ಣ ರಂಧ್ರಗಳಿರುತ್ತವೆ ಗಿಡಗಳು ಹಳದಿಯಾಗುತ್ತದೆ ಜೋರಾಗಿ ಗಾಳಿ ಬೀಸಿದರೆ ಗಿಡ ಮುರಿದು ಬೀಳುತ್ತದೆ ಹುಸಿ ಕಾಂಡ ಕೊರೆಯುವ ಹುಳು ಮರಿಹುಳುಗಳು ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡುತ್ತವೆ ಸಸ್ಯ ಹೇನು ಕಂದು ಬಣ್ಣದ ಹೇನುಗಳು ಎಲೆಗಳ ಕೆಳಗೆ ಕುಳಿತು ರಸ ಹೀರುತ್ತವೆ ಅಲ್ಲದೆ ಬಂಚಿಟಾಪ್ ನಂಜು ರೋಗವನ್ನು ಹರಡುತ್ತವೆ ಇಂತಹ ಗಿಡಗಳ ಎಲೆಗಳನ್ನು ಕೈಯಲ್ಲಿ ಒತ್ತಿದರೆ ಪುಡಿ ರೂಪದಲ್ಲಿ ಉದುರುತ್ತದೆ ಎಲೆ ಚುಕ್ಕೆ ರೋಗ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತದೆ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣುತ್ತದೆ ಎಲೆಗಳು ಒಣಗಿ ಇಳುವರಿ ಕಡಿಮೆಯಾಗುತ್ತೆ ಪನಾಮ ಸೊರಗು ರೋಗ ಗಿಡದ ಕೆಳಗಿನ ಎಲೆಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಮೇಲಿನ ಎಲೆಗಳು ಹಳದಿ ವರ್ಣಕ್ಕೆ ತಿರುಗುತ್ತದೆ ಬಳಿಕ ಗಿಡ ಪೂರ್ತಿ ಒಣಗುತ್ತದೆ ಕಾಂಡವನ್ನು ಅಡ್ಡ ಸೀಳಿದಾಗ ಕಂದು ಬಣ್ಣದ ತೇಪೆಗಳು ಕಂಡುಬರುತ್ತವೆ ಕಾಂಡ ಕೊಳೆ ರೋಗ ಕಂದುಗಳು ಹಾಗೂ ಬೆಳೆಯುವ ಗಿಡಗಳ ಕಾಂಡದ ಸುತ್ತಲೂ ಶಿಲೀಂಧ್ರದ ಬೆಳವಣಿಗೆ ಕಂಡುಬರುತ್ತದೆ ಕಂದುಗಳು ಹಾಗೂ ಗಿಡದ ಕಾಂಡ ಕೊಳೆಯಲು ಆರಂಭಿಸುತ್ತದೆ ನಂತರ ಪೂರ್ತಿ ಗಿಡ ಕೊಳೆತು ನಾಶವಾಗುತ್ತದೆ ಬಂಚಿ ಟಾಪ್ ನಂಜು ರೋಗ ಬಾಳೆ ಗಿಡವು ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣುತ್ತವೆ ಇಂತಹ ಗಿಡಗಳಲ್ಲಿ ಬಾಳೆ ಕೊನೆ ಬಿಡುವುದಿಲ್ಲ ಎಲೆಗಳು ಮುರುಟಾಗಿ ಬಹಳ ಸಣ್ಣದಿರುತ್ತವೆ ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯುತ್ತವೆ ಮೊಸಾಯಿಕ್ ನಂಜು ರೋಗ ರೋಗ ಪೀಡಿತ ಗಿಡಗಳ ಎಲೆಗಳಲ್ಲಿ ಹಸಿರು ಹಾಗೂ ಹಳದಿ ಪಟ್ಟಿಗಳು ಕಂಡುಬರುತ್ತವೆ ಹೊಸ ಎಲೆಯ ತುದಿ ಒಣಗಿ ಅದು ಕೊಳೆಯಲು ಆರಂಭಿಸುತ್ತದೆ ಎಲೆಗಳು ಮುರುಟಾಗಿ ಗಿಡದ ಬೆಳವಣಿಗೆ ಸ್ಥಗಿತವಾಗುತ್ತದೆ ಸಸ್ಯ ಜಂತು ರೋಗ ರೋಗ ಪೀಡಿತ ಗಿಡಗಳ ಬೇರುಗಳಲ್ಲಿ ಕಂದು ಬಣ್ಣದ ತೇಪೆಗಳು ಕಂಡುಬಂದು ಬೇರುಗಳು ಕಪ್ಪಾಗಿ ಸಾಯುತ್ತವೆ ರಭಸದ ಗಾಳಿ ಇದ್ದಲ್ಲಿ ಗಿಡಗಳು ಬೇರು ಸಹಿತ ನೆಲಕ್ಕುರುಳುತ್ತವೆ ಗೊನೆಯಲ್ಲಿ ಕಾಯಿಗಳು ಚಿಕ್ಕದಾಗಿರುತ್ತವೆ ಸುಗಂಧಿ ಬಾಳೆ ಪನಾಮ ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗಗಳಿಗೆ ಪ್ರತಿರೋಧಕ ಶಕ್ತಿ ಹೊಂದಿದ್ದು ಉಳಿದ ರೋಗ ಮತ್ತು ಕೀಟಗಳನ್ನು ಸೂಕ್ತ ನಿರ್ವಹಣೆ ಕ್ರಮಗಳ ಮೂಲಕ ನಿಯಂತ್ರಿಸುತ್ತಿದ್ದಾರೆ ಸುಗಂಧಿ ಬಾಳೆ ಗಿಡಗಳು ಎತ್ತರವಾಗಿ ಬೆಳೆಯುತ್ತವೆ ಈ ಹಿನ್ನೆಲೆಯಲ್ಲಿ ಗಾಳಿ ಹೆಚ್ಚಾದಾಗ ಅದರಲ್ಲೂ ಬಾಳೆಗೊನೆ ಬಿಟ್ಟಿರುವ ಸಂದರ್ಭದಲ್ಲಿ ಗಿಡ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಇವರು ಬಾಳೆ ಗಿಡಗಳಿಗೆ ಬಿದಿರನ್ನು ಆಧಾರವಾಗಿ ನೀಡುತ್ತಿದ್ದಾರೆ ಜೊತೆಗೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಬೆಲ್ಟ್ ಕಟ್ಟುವುದರಿಂದ ಬಾಳೆ ಗಿಡಗಳು ಗಾಳಿಗೆ ಬೀಳುವುದಿಲ್ಲ ಬಾಳೆ ಹೂವು ಬಿಡುವಂತ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಮಳೆಗಾಲ ಸಂದರ್ಭದಲ್ಲಿ ಇದು ಬಾಳೆ ಫಸಲು ಕಟಾವಿಗೆ ಬರುವಂಥದ್ದು ಹಾಗಾಗಿ ಬಾಳೆಗಳ ಬಿಸಿಲಿಗೆ ತಾಪಮಾನಕ್ಕೆ ಬಿಸಿಲಿಗೆ ಕಂಪ್ಲೀಟ್ ಆಗಿ ಬಾಳೆ ನೀರು ಹಿಂಗೋಗಿರುತ್ತೆ ಅದನ್ನು ನಾವು ಅದನ್ನ ರಕ್ಷಣೆ ಮಾಡಲಿಕ್ಕೆ ಮಳೆ ಗಾಳಿ ನಿಯಂತ್ರಣ ಮಾಡಲಿಕ್ಕೆ ಬಿದಿರನ್ನ ಬಳಸ್ತೀವಿ ಬಿದಿರು ಕಟ್ಟೋದ್ರಿಂದ ಮತ್ತೆ ಬಿದಿರು ಮತ್ತೆ ಬೆಲ್ಟ್ ಅಂತ ಕರಿತೀವಿ ಈ ಪ್ಲಾಸ್ಟಿಕ್ ಬೆಲ್ಟ್ ಬರುತ್ತೆ ಆ ಪ್ಲಾಸ್ಟಿಕ್ ಬೆಲ್ಟ್ ಮತ್ತೆ ಬಿದಿರುಗಳನ್ನು ಬಳಸೋದ್ರಿಂದ ನಮ್ಮ ಬಾಳೆ ಗಾಳಿ ಮಳೆಗೆ ರಕ್ಷಣೆಯಾಗಿ ನಿಲ್ಲುತ್ತೆ ಬಾಳೆ ಗಾಳಿ ಹೆಚ್ಚಾಗಿ ಬಂದಾಗ ಗಿಡ ಬಗ್ಗಿದ್ರು ಸಹ ಅದು ತಡೆ ನಿಲ್ಲಿಸಕ್ಕೆ ಬಿದಿರು ಸಹಾಯ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಕಡೆಯಿಂದ ಒಂದು ಮುಂಭಾಗದಲ್ಲಿ ಬಿದಿರು ಹಾಕಿದ್ರೆ ಹಿಂಭಾಗದಲ್ಲಿ ಇನ್ನೊಂದು ಗಿಡಕ್ಕೆ ಸಪೋರ್ಟ್ ಆಗಿ ಬೆಲ್ಟ್ ಕಟ್ತೀವಿ ಇದರಿಂದ ಬಾಳೆ ಗಿಡ ಮುರಿದೇ ಇರೋದಕ್ಕೆ ರಕ್ಷಣೆಯಾಗಿ ಬಿದಿರು ಸಹಾಯ ಆಗುತ್ತೆ ಬಾಳೆ ತೋಟದಲ್ಲಿ ವಾರ್ಷಿಕ ಬೆಳೆಯಾಗಿದ್ದು ಹೆಚ್ಚಿನ ನಿರ್ವಹಣೆಯನ್ನು ಕೇಳೋದಿಲ್ಲ ಇನ್ನು ಬಾಳೆ ಕಂದು ನಾಟಿ ಗೊಬ್ಬರ ನೀಡಲು ಬಸಿಗಾಲುವೆ ತೆಗೆಯಲು ಕಳೆ ನಿರ್ವಹಣೆಗೆ ಹೆಚ್ಚಿನ ಕಾರ್ಮಿಕರು ಬೇಕಾಗುತ್ತೆ ಉಳಿದಂತೆ ರೈತರ ಕುಟುಂಬಸ್ಥರೇ ತೋಟದ ನಿರ್ವಹಣೆ ಮಾಡಿಕೊಳ್ಳಬಹುದು
ಸುಗಂಧಿ ಬಾಳೆಯನ್ನು ನಾಟಿ ಮಾಡಲಿಕ್ಕೆ ಸುಮಾರು ಮೊದಲನೇದಾಗಿ ನಾಟಿ ಮಾಡಲಿಕ್ಕೆ ಫಸ್ಟೇ ಆಗಿ ನಾವು ದಾರಗಳನ್ನು ಬಡಲಿಕ್ಕೆ ಕಾರ್ಮಿಕರನ್ನು ಬಳಸ್ತೀವಿ. ದಾರ ಬಡದಾದ್ಮೇಲೆ ಅದು ಕುಣಿ ತಗಲಿಕ್ಕೆ ಅಂದರೆ ಸುಮಾರು 1 ಅಡಿ ಅಂತರದಲ್ಲಿ ಕುಣಿಗಳನ್ನು ತಗಲಿಕ್ಕೆ ಆಳದಲ್ಲಿ ಅವ ಕಾರ್ಮಿಕರು ಮತ್ತು ಅದರಲ್ಲಿ ಗಂಡಾಳುಗಳನ್ನು ಚಲಿಕೆ ಕೆಲಸದಲ್ಲಿ ಬಳಸಿದರೆ ಹೆಣ್ಣಾಳುಗಳನ್ನು ಗಡ್ಡೆಗಳನ್ನು ಕೊಡಲಿಕ್ಕೆ ಮತ್ತು ಮುಚ್ಚಲಿಕ್ಕೆ ಬಳಸ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗೋದಾದ್ಮೇಲೆ ಅದನ್ನು ಗಡ್ಡೆ ನಾಟಿ ಮಾಡಾದ ನಂತರ ಅದರ ನಿರ್ವಹಣೆ ಅದರ ಕಳೆ ನಾಶ ಆಗಿರಲಿ ಈ ಥರ ನಮ್ಮಲ್ಲಿ ಸುಮಾರು 2 ಸಾಲುಗಳ ಮಧ್ಯೆ ಒಂದು ಲೈನ್ ಅಂತ ತೆಗಿತೀವಿ ಅಂದರೆ ಕೆಡುಗಳಂತ ಕರಿತೀವಿ ಅದನ್ನು. ಅಂದರೆ ಅದನ್ನು ತೇವಾಂಶ ಭೂಮಿಯಲ್ಲಿರೋ ತೇವಾಂಶ ಕಟ್ಟಾಗಲಿಕ್ಕೆ ಅದನ್ನು ಸುಮಾರು ಅದಕ್ಕೆ 1 ಎಕರೆಗೆ 5,000 ರೂಪಾಯಿ ತಗಲುತ್ತೆ. ಅದಾದ ನಂತರ ಕೆಡಗಳನ್ನು ತೆಗೆದಾದ್ಮೇಲೆ ಅದು ಕಸಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಂದರೆ ಬೆಳೆ ಬರೋವರೆಗೂ ಸಹ ಸುಮಾರು ನೀರು ಹಾಯಿಸಿದಂಥ ಸುಮಾರು 2 ತಿಂಗಳಿಗೆ ಒಂದ್ಸಕರೆ ಪಟವನ್ನು ಕಡಿತೀವಿ. ಅಂದರೆ ಪಟ ಅಂದರೆ ಕಳೆಗಳನ್ನು ತೆಗಿಲಿಕ್ಕೆ ಸುಮಾರು 1 ಸರಿ ನಾವು ಕಳೆಗಳನ್ನು ತೆಗೆಸ್ಲಿಕ್ಕೆ ಸುಮಾರು 1 ಎಕರೆಗೆ 5,000 ರೂಪಾಯಿ ತೆಗೆಯುತ್ತೆ. ಅಂದರೆ ಗಂಡಾಳುಗಳಿಂದ ಕೆಲಸ ಅದು ಗುತ್ತಿಗೆ ಆಧಾರದ ಮೇಲೆ 1 ಎಕರೆ ಕೊಡೋದು. ಸೊ ಅದಾದಮೇಲೆ ಗೊನೆ ಕಟಾವಿನವರೆಗೂ ಕಳೆ ಬರುತ್ತೆ. ಅದಾದ ನಂತರ ಪೋಷಕಾಂಶ ಕೊಡಲಿಕ್ಕೆ ಅಂದರೆ ಸಾವಯವ ಗೊಬ್ಬರವನ್ನು ಬಳಸ್ತೀವಲ್ಲ, ಸಾವಯವ ಗೊಬ್ಬರ ಪ್ರತಿಯೊಂದು ಗಿಡಗಳಿಗೆ ಹಾಕಲಿಕ್ಕೆ 1 ಎಕರೆಗೆ ಸುಮಾರು 5-6 ಹೆಣ್ಣಾಳುಗಳು ಕೆಲಸ ಬೇಕಾಗುತ್ತೆ. ಅದಾದ ನಂತರ ಅದರ ನಿರ್ವಹಣೆ ಮಾಡಲಿಕ್ಕೆ ಪ್ರತಿನಿತ್ಯ ಅಂದರೆ ಅದಕ್ಕೆ ಗೊಬ್ಬರ ಕೊಡೋದಾಗಿರಲಿ ಅದರ ನಿರ್ವಹಣೆ ಪದ್ಧತಿ ಆಗಿರಲಿ ಸ್ಟಾರ್ಟಿಂಗ್ ನಾವು ಮಾಡಿರೋ ಪ್ರಥಮ ವರ್ಷದಲ್ಲೇ ಅತಿ ಹೆಚ್ಚು ಕಾರ್ಮಿಕರನ್ನ ತಗಲೋದು. ಸಾವಯವ ಗೊಬ್ಬರದ ಜೊತೆಯಲ್ಲೇ ರಸಗೊಬ್ಬರವನ್ನು ಸೂಕ್ತ ಪ್ರಮಾಣದಲ್ಲಿ ಬಳಸುತ್ತಿದ್ದೇವೆ. ನಮ್ಮಲ್ಲಿ ಒಂದೊಂದು ಬಾಳೆಗೊನೆ 25-30 ಕೆಜಿ ತೂಗುತ್ತವೆ. 1 ಎಕರೆಯಲ್ಲಿ ಕನಿಷ್ಠ 10-12 ಟನ್ ಇಳುವರಿ ಸಿಕ್ಕೇ ಸಿಗುತ್ತೆ ಅಂತಾರೆ ಪ್ರವೀಣ್ ಅವರು. ನಾವು ಬಾಳೆ ಗಿಡಗಳಿಗೆ 70% ಸಾವಯವ ಗೊಬ್ಬರವನ್ನ ಸಿಂಪಡಣೆ ಮಾಡೋದು. ಅದರ ನಂತರ ಇನ್ನೂ ಚೆನ್ನಾಗಿ ಇಳುವರಿ ಹೆಚ್ಚಾಗಿ ಬರಲಿ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಮಳೆ ಚೆನ್ನಾಗಿದ್ದಾಗ ರಾಸಾಯನಿಕ ಗೊಬ್ಬರವನ್ನು ಸಹ ಸಿಂಪಡಣೆ ಮಾಡೋದು. ಸರಿಸುಮಾರು ಈ ಸುಗಂಧಿ ಬಾಳೆ ಅನ್ನೋದು ನಮ್ಮ ಎರೆ ಮಣ್ಣು ಅಂದರೆ ಕರಿಯಾದ ಜಿಗಟು ಮಣ್ಣು ಇರೋದ್ರಿಂದ ಇದು ಹೆಚ್ಚಾಗಿ ತೇವಾಂಶ ಇರೋದ್ರಿಂದ ಇದಕ್ಕೆ ರಾಸಾಯನಿಕ ಗೊಬ್ಬರ ಬೇಗ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಸುಮಾರು ನಮ್ಮ ಭಾಗದಲ್ಲಿ 20-25-30 ಕೆಜಿ ವರೆಗೂ ಸಹ ಸುಗಂಧಿ ಬಾಳೆಗಳು ಬೆಳೆದಿರೋ ಉದಾಹರಣೆಗಳಿವೆ. ಸುಮಾರು 1 ಗೊನೆ 12-14 ಚಿಪ್ ವರೆಗೂ ಗೊನೆಗಳು ಬಿಡುತ್ತೆ ಒಂದು ಗಿಡಕ್ಕೆ. ಸುಮಾರು ಆ ಗೊನೆ ಸರಿಸುಮಾರು 25-30 ಕೆಜಿ ಸರಾಸರಿ ಬರುತ್ತೆ ಒಂದೊಂದು ಗೊನೆ. ಸೊ ಹಾಗಾಗಿ ಈ ಬಾಳೆ ಗಿಡಕ್ಕೆ ಸರಿಸುಮಾರು 1 ಎಕರೆಗೆ ಅಂದಾಜು ಸುಮಾರು 1-8-10 ಟನ್ ವರೆಗೂ ಸಹ ಇಳುವರಿ ಸಿಗುತ್ತೆ ಎಕರೆಗೆ. ಸುಗಂಧಿ ಬಾಳೆಗೆ ಬೇಡಿಕೆ ಹೆಚ್ಚಿರೋದ್ರಿಂದ ವ್ಯಾಪಾರಿಗಳು ರೈತರ ತೋಟಕ್ಕೆ ಬಂದು ಬಾಳೆಯನ್ನ ಕೊಳ್ಳುತ್ತಾರೆ. ಇನ್ನು ಪ್ರವೀಣ್ ಅವರು ಸುಗಂಧಿ ಬಾಳೆ ಬೆಳೆದು ಎಕರೆಗೆ ಎಷ್ಟು ಆದಾಯವನ್ನ ಗಳಿಸುತ್ತಿದ್ದಾರೆ ಅನ್ನೋ ವಿವರ ನೀಡಿದ್ದಾರೆ, ಬನ್ನಿ ನೋಡೋಣ. ಹೊಸಪೇಟೆ ಭಾಗದಲ್ಲಿ ಬೆಳೆಯುವ ಬಹುಪಾಲು ಸುಗಂಧಿ ಬಾಳೆ ಅಲ್ಲಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತೆ. ಇನ್ನು ಸಾಕಷ್ಟು ವ್ಯಾಪಾರಿಗಳು ರೈತರ ಜಮೀನಿಗೆ ಬಂದು ಬಾಳೆ ಖರೀದಿಸುತ್ತಾರೆ. ಸುಗಂಧಿ ಬಾಳೆ ಹೊಸಪೇಟೆಯಿಂದ ನೆರೆಹೊರೆಯ ರಾಜ್ಯಗಳಿಗೆ ಸರಬರಾಜಾಗುತ್ತೆ. ಇನ್ನು ವ್ಯಾಪಾರಿಗಳು ರೈತರ ಜಮೀನಿಗೆ ಬಂದು ಕೊಳ್ಳುವುದರಿಂದ ರೈತರಿಗೆ ಹೆಚ್ಚಿನ ಆದಾಯ ದೊರೆಯುತ್ತೆ ಅನ್ನೋದು ಪ್ರವೀಣ್ ಅವರ ಅಭಿಪ್ರಾಯ. ಹೊಸಪೇಟೆಯಲ್ಲಿ ಇದರ APMC ಮಾರ್ಕೆಟ್ ಇದೆ, ನೇರವಾಗಿ ಬಂದು APMC ಅಲ್ಲಿ ಮಾರ್ತಾರೆ. ಈಗ ಹೊಸದಾಗಿ ಸುಮಾರು 1-8 ವರ್ಷದಿಂದ ಇಲ್ಲೇ ನಮ್ಮ ಸ್ಥಳೀಯ ಏಜೆನ್ಸಿಗಳನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆ ರಫ್ತು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿಂದ ಇಲ್ಲೇ ಬೆಳೆಯೋ ಬಾಳೆ ಸುಮಾರು ಗೋವಾ, ಬೆಂಗಳೂರು, ಬಾಂಬೆ, ತಮಿಳ್ನಾಡು ಈ ಕಡೆ ನಾನಾ ಪಕ್ಕದ ರಾಜ್ಯಗಳಿಗೆ ಇಲ್ಲಿಂದ ರಫ್ತಾಗುತ್ತೆ. ಇದರಿಂದ ಮಾರ್ಕೆಟ್ಗೇನು ಕೊರತೆ ಇಲ್ಲ. ಸ್ಥಳೀಯವಾಗಿ APMC ಇದೆ. ಹಬ್ಬ ಹರಿದಿನಗಳ ಸಮಯದಲ್ಲಿ ರೈತರಿಗೆ ನಷ್ಟ ಅನುಭವಿಸೋದಕ್ಕಿಂತ ಒಳ್ಳೆಯ ಬೆಲೆ ಸಿಗುತ್ತೆ. ಅದಕ್ಕೂ ಮೀರಿ ಇಲ್ಲೇ ಈ ಬಾಳೆ ತೋಟದಲ್ಲೇ ಏಜೆಂಟ್ಗಳು ಏನು ಬೇರೆ ಕಡೆಗೇನು ಟ್ರಾನ್ಸ್ಪೋರ್ಟ್ ಬೆಳೆಸಿದಾರಲ್ಲ, ಸೊ ಅವರೇ ನೇರವಾಗಿ ಗದ್ದೆಗಳಿಗೆ ಬಂದು ಕಟಾವು ಮಾಡಿರೋ ದನಗಳನ್ನು ಗದ್ದೆ ತಲೆ ಬಂದು ತೂಕ ಮಾಡಿ ಅಂದರೆ APMC ಅಲ್ಲದೆ ಸರಿಸುಮಾರು ಗೊನೆ ಮುಖಾಂತರ ಬೆಲೆ ನಿಗದಿಯಾಗುತ್ತೆ. ಬಟ್ ಗದ್ದೆ ಹತ್ರ ಬರೋ ಈ ಏಜೆಂಟ್ಗಳು ಬಂದು KGಗೆ ಅಂತೇಳಿ ಗೊನೆ ರೇಟ್ ಫಿಕ್ಸ್ ಮಾಡ್ತಾರೆ. ಇದರಿಂದ ಸರಿಸುಮಾರು ಇದು ಹಬ್ಬದ ಅವಧಿಯಲ್ಲಿ ಏನಾದರೂ ಕಟಾವಿಗೆ ಬಂದರೆ ಕನಿಷ್ಠ 20 ರೂಪಾಯಿ ಕ್ರಾಸ್ ಅಂದರೆ 20-22 ರೂಪಾಯಿವರೆಗೂ ರೇಟ್ ಸಿಗುತ್ತೆ. ಸುಮಾರು 1 ಗೊನೆ 22 ರೂಪಾಯಿ ರೇಟ್ ಸಿಕ್ಕರೆ ಕನಿಷ್ಠ 20 ಕೆಜಿ ಆವರೇಜ್ ಗೊನೆ ಬಂದರೂ ಸಹ 1 ಗೊನೆಗೆ ಕನಿಷ್ಠ 400-500 ರೂಪಾಯಿ ಗೊನೆಗೆ ತಗಲುತ್ತೆ. ಮತ್ತು ಈ APMC ಒಯ್ಯೋದ್ರಿಂದ ಅಲ್ಲಿನೂ ಸಹ ಒಳ್ಳೆ ಹಬ್ಬದ ದಿನಗಳಲ್ಲಿ ಒಂದು ಸುಮಾರು ಗೊನೆಗೆ 400-500 ವರೆಗೂ ಒಂದು ಗೊನೆ ಸಿಗುತ್ತೆ. ಬಟ್ ಅಲ್ಲಿಗೆ ಹೋದ್ರಿಂದ ಟ್ರಾನ್ಸ್ಪೋರ್ಟ್ ಸಾರಿಗೆ ವೆಚ್ಚ ನಮ್ಮದೇ ಆಗುತ್ತೆ. ಮತ್ತು APMC ಅಲ್ಲಿ
ಸೆಪರೇಟ್ ಕಮಿಷನ್ ಬೇರೆ ಕೊಡಬೇಕು. ಬಟ್ ಈಗ ಹೊಸದಾಗಿ ಸುಮಾರು 8 ವರ್ಷದಿಂದ ಸ್ಥಳೀಯರೇ ಇಲ್ಲಿ ಮಾರ್ಕೆಟಿಂಗ್ ಮಾಡೋ ಪದ್ಧತಿ ಬೆಳೆಸ್ಕೊಂಡಿದ್ದೀವಿ. ಇಲ್ಲಿಂದನೇ ಇಲ್ಲೇ ಸ್ಥಳೀಯ ಏಜೆಂಟ್ಗಳು ಸುಮಾರು 4-5 ಒಂದು 8-10 ರೈತರು ಕಲಿತು ಬಾಳೆ ಗಿಡಗಳನ್ನು ಕಟ್ ಮಾಡಿರೋ ಗೊನೆಗಳನ್ನು ಲಾರಿ ಮುಖಾಂತರ ಬೇರೆ ಬೇರೆ ನಾನಾ ಭಾಗಗಳಲ್ಲಿ ಪಕ್ಕದ ರಾಜ್ಯಗಳಿಗೆ ಇಲ್ಲಿಂದ ರಫ್ತು ಆಗುತ್ತೆ ಈ ಸುಗಂಧಿ ಬಾಳೆ. ಸುಗಂಧಿ ಬಾಳೆ ಬೆಳೆಯಲು ಮೊದಲ ವರ್ಷ ಹೆಚ್ಚು ಖರ್ಚು ಬರುತ್ತೆ, ಹಾಗಾಗಿ ಮೊದಲ ವರ್ಷ 1.5 ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಸಿಗುತ್ತೆ. ಖರ್ಚು ಕಳೆದು 60-70 ಸಾವಿರ ಲಾಭ ಸಿಗುತ್ತೆ. ಇನ್ನು ಎರಡನೇ ವರ್ಷ ಖರ್ಚು ಕಡಿಮೆ ಇರುವುದರಿಂದ ಹೆಚ್ಚಿನ ಲಾಭ ಸಿಗುತ್ತೆ. ಸುಮಾರು 1 ಎಕರೆಗೆ 900 ಗಿಡ ನಾಟಿ ಮಾಡಿದ್ರೆ ನಮಗೆ ಸರಿಸುಮಾರಾಗಿ 700-800 ಗೊನೆ ಸಿಗುತ್ತೆ. ಅಂದ್ರೆ ಒಂದು ಗೊನೆ 20 ಕೆಜಿ ಬಂದ್ರೂ ಸಹ ಆವರೇಜ್ ನಮಗೆ 10-12 ರೂಪಾಯಿ 15 ರೂಪಾಯಿ ವರೆಗೂ 1 ಕೆಜಿ ಗೊನೆ ಸಿಕ್ಕರು. ತೋಟದಲ್ಲಿ ಸುಮಾರು ನಾವು 10-12 ಟನ್ 1.5 ಟನ್ ಸರಿಯಾಗಿ ನಮಗೆ 1.5 ಲಕ್ಷದಿಂದ ಆದಾಯ ವಾರ್ಷಿಕವಾಗಿ ಸಿಗುತ್ತೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಏನು ನಾಟಿ ಮಾಡಿ ಬೆಳಿತೀವಲ್ಲ ಅವಾಗೆ ಅದು ಹೆಚ್ಚಿನ ಖರ್ಚು ತಗಲಿರುತ್ತೆ. ಸುಮಾರು 70-80 ಸಾವಿರ 1 ಎಕರೆಗೆ ಹತ್ತತ್ರ ತಗಲಾದ್ಮೇಲೆ ನಮಗೆ ಉಳಿಯೋದು ಸುಮಾರು 50-60 ಸಾವಿರ ಉಳಿತೆ. ತದನಂತರ 2ನೇ ವರ್ಷದಲ್ಲಿ ಬೆಳೆಯೋ ಬೆಳೆ ಏನಿದೆ ನಿರ್ವಹಣೆ ಪ್ರಮಾಣ ಅಷ್ಟೇ ಇರುತ್ತೆ. ನಾಟಿ ಮಾಡೋ ಪದ್ಧತಿ ಏನಿರಲ್ಲ, ಟ್ರ್ಯಾಕ್ಟರ್ ಮಡಿಕೆ ಹೊಡೆಯುವಂಥದ್ದು ಏನಿರಲ್ಲ, ಜಸ್ಟ್ ಅದಕ್ಕೆ ಸಾವಯವ ಗೊಬ್ಬರ ಹಾಗೆ ಅದರ ಕಳೆ ನಿರ್ವಹಣೆ ಮತ್ತು ಅದರ ಗಿಡದ ನಿರ್ವಹಣೆ ನೀಟಾಗಿ ಇಟ್ಕೊಂಡು ಬೆಳೆಸ್ತಾ ಹೋದರೆ ಅದರ ಖರ್ಚು ಕಡಿಮೆ, ಬಟ್ ಆದಾಯ ಪೂರ್ವಕವಾಗಿ ಸೇಮ್ ಯಥಾಸ್ಥಿತಿಯಾಗಿ ಎಕರೆಗೆ 700-800 ಗೊನೆ ಸಿಕ್ಕೇ ಸಿಗುತ್ತೆ. ಸೊ ಇದರಿಂದ ನಮಗೆ 2ನೇ ವರ್ಷದಲ್ಲಿ ಸುಮಾರು ಖರ್ಚು ಮಾಡೋದ್ರಲ್ಲಿ ಕನಿಷ್ಠ ಏನಂದ್ರೂ 1 ಲಕ್ಷವರೆಗೂ ನಮಗೆ ಆದಾಯ ಸಿಗೋದು ನಿಶ್ಚಿತ ಈ ಸುಗಂಧಿ ಬೆಳೆಯಿಂದ. ಮಣ್ಣು, ಹವಾಗುಣ ಮತ್ತು ತಳಿಯನ್ನು ಆಧರಿಸಿ ಬಾಳೆ ಬೆಳೆಯಲ್ಲಿ 2-3 ಕುಳೆ ಬೆಳೆಗಳನ್ನು ಬೆಳೆಯಬಹುದು. ಮುಖ್ಯ ಬಾಳೆ ಗಿಡ ಹೂಗೊನೆ ಬಿಡುವವರೆಗೆ ಅಕ್ಕಪಕ್ಕದಲ್ಲಿ ಬರುವ ಮರಿಕಂದುಗಳನ್ನು ಕತ್ತರಿಸಿ ತೆಗೆಯಬೇಕು. ಹೂಗೊನೆ ಬಿಡುವಾಗ ಒಂದು ಕತ್ತಿಯಾಕಾರದ ಕಂದು ಹಾಗೂ ಬಾಳೆಗೊನೆ ಕೊಯ್ಲಾದ ನಂತರ ಇನ್ನೊಂದು ಕತ್ತಿಯಾಕಾರದ ಕಂದನ್ನು ಬೆಳೆಯಲು ಬಿಡಬೇಕು. ಕಂದುಗಳಿಗೆ ಸೂಕ್ತ ಪೋಷಕಾಂಶಗಳನ್ನು ಒದಗಿಸಬೇಕು. ಇನ್ನು ಬಾಳೆಗೊನೆ ಕಟಾವಾದ ಬಳಿಕ ಉಳಿದ ತಾಯಿ ಗಿಡವನ್ನು ಹಂತ ಹಂತವಾಗಿ ಕತ್ತರಿಸುವುದರಿಂದ ಗಿಡದಲ್ಲಿರುವ ಉಳಿಕೆ ಪೋಷಕಾಂಶಗಳು ಕೊಳೆ ಕಂದುಗಳಿಗೆ ಸಿಕ್ಕಿ ಅವು ಉತ್ತಮವಾಗಿ ಬೆಳೆಯುತ್ತವೆ. ಇನ್ನು ಸುಗಂಧಿ ಬಾಳೆಯಲ್ಲಿ ರೈತರು ಹೆಚ್ಚು ಕುಳೆ ಬೆಳೆಗಳನ್ನು ಬೆಳೆದುಕೊಳ್ತಾರೆ. ಇದರಿಂದ ಅವರಿಗೆ ಆದಾಯ ಮತ್ತು ಲಾಭ ಹಲವು ವರ್ಷಗಳವರೆಗೆ ಸಿಗ್ತಿದೆ. ಹೊಸಪೇಟೆ ತಾಲೂಕಿನಲ್ಲಿ ಸುಗಂಧಿ ಬಾಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದ್ದು ರೈತರು ಈ ಬಾಳೆ ಬೆಳೆದು ಉತ್ತಮ ಆದಾಯವನ್ನ ಗಳಿಸುತ್ತಿದ್ದಾರೆ. ಪ್ರವೀಣ್ ಅವರು ಸುಗಂಧಿ ಬಾಳೆ ಬೆಳೆದು ಎಕರೆಗೆ 1 ಲಕ್ಷಕ್ಕೂ ಹೆಚ್ಚಿನ ಲಾಭವನ್ನ ಪಡೆದಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಏಕಲೇ ಸಬ್ಸ್ಕ್ರೈಬ್ ಆಗಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ. ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ No.1, 2 & 4 ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 & 3 ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.